ಡಾಕ್ಟರ್ ಶೆಟ್ಟಿ ಅವರೇ ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದಾಗ ವೈಜ್ಞಾನಿಕ ಸಾಕ್ಷ್ಯಗಳ ಸಂಗ್ರಹ ಇಡೀ ಪ್ರಕರಣದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಳ್ತೀವಿ ಯಾಕಂದರೆ ಈಗ ವಿಕ್ಟಿಮ್ ಈಗ ಆಲ್ರೆಡಿ ಹತ್ಯೆಯಾಗಿ ಆಗಿದೆ ಆತ ಮೃತಪಟ್ಟಿದ್ದಾನೆ ಉಳಿದವರೆಲ್ಲರೂ ಕೂಡ ಈ ಸಂಚಿನಲ್ಲಿ ಭಾಗಿಯಾದಂಥವರೇ ಈ ಕೃತ್ಯದಲ್ಲಿ ಭಾಗಿಯಾದಂಥವರೇ ಇರುವಂಥದ್ದು ಒಬ್ಬರು ಇನ್ನೊಬ್ಬರ ವಿರುದ್ಧ ಅಂತೂ ಹೇಳೋದಕ್ಕೆ ಚಾನ್ಸಸ್ ಇರೋದಿಲ್ಲ ವೈಜ್ಞಾನಿಕ ಸಾಕ್ಷ್ಯಗಳೇ ಮುಖ್ಯ ಆಗಿರುವಂಥದ್ದು ಈ ನಿಟ್ಟಿನಲ್ಲಿ ಎಫ್ ಎಸ್ ಎಲ್ ನ ದೃಷ್ಟಿಯಿಂದ ಇದು ಹೇಗೆ ಮಹತ್ವ ಪಡೆಯುತ್ತೆ ಮತ್ತು ಯಾವ ಸ್ವರೂಪದ ಅಂಶಗಳು ಇದೆಯೇ ಬಹಳ ಮುಖ್ಯ ಆಗುತ್ತೆ ಹೇಳಿ ಹೇಳ್ತೀರಿ ಎವಿಡೆನ್ಸ್ ಮುಖ್ಯ ಹೌದು ಇದ್ರಲ್ಲಿ ಹೋಸ್ಟೆಲ್ ಆಗುವ ಯಾರು ಇಲ್ಲ ಇದ್ರಲ್ಲಿ ಎಲ್ಲ ಆಫೀಸರ್ಸ್ ಇರುವುದು ಹೌದು ಒಂದು ಸೈಂಟಿಫಿಕ್ ಆಫೀಸರ್ಸ್ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಪಿ ಪಿ ಅವರು ಸೈಂಟಿಫಿಕ್ ಎವಿಡೆನ್ಸ್ ಎಷ್ಟು ಕಲೆಕ್ಟ್ ಮಾಡ್ತೀರಿ ಅಷ್ಟು ಪೂರಕವಾಗಿ ಬರ್ತದೆ ಈ ಕೇಸಲ್ಲಿ ಮತ್ತೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಅವರು ಸ್ವಲ್ಪ ಏಜ್ ಎಷ್ಟು ಇದು ಟೈಮ್ಸ್ ಸಿನ್ಸ್ ಡೆತ್ ಬಗ್ಗೆ ಸ್ವಲ್ಪ ಕೇಳಬಹುದು ಮತ್ತೆ ಇಂಜುರಿ ಬಗ್ಗೆ ಸ್ವಲ್ಪ ಕೇಳ್ಬಹುದು ಅದರಲ್ಲಿ ಡಾಕ್ಟರ್ ಡಿಫೆಂಡ್ ಮಾಡಿದಷ್ಟು ಈ ತರ ತುಂಬಾ ಕೇಸ್ ಆಗಿದೆ ನಮ್ಮಲ್ಲಿ ಮಂಗ್ಳೂರಲ್ಲಿ ನಾನೊಂದು ಕೇಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ ಈ ತರದ್ದು ಸೊ ಐ ವಿಟ್ನೆಸ್ ಇದ್ರೆ ಹಾಸ್ಟೆಲ್ ಆಗುದು ತುಂಬಾ ಚಾನ್ಸಸ್ ಇರ್ತದೆ ಇಲ್ಲಿ ಹೋಸ್ಟೆಲ್ ಆಗದಿದ್ದ ಕಾರಣ ಸೈಂಟಿಫಿಕ್ ಎವಿಡೆನ್ಸ್ ಇದ್ರೆ ಹ್ಮ್ ಹ್ಮ್ ಆದ್ರೆ ಇಲ್ಲಿ ಈಗ ಮರ್ಮಾಂಗಕ್ಕೆ ಹೊಡೆದ್ರು ಅಂತೇಳಿ ಈಗ ಈ ಡೆತ್ ಹೆಂಗೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮರ್ಮಾಂಗಕ್ಕೆ ಒದ್ರು ಅನ್ನುವಂಥದ್ದು ಕೂಡ ಇದೆ ಒದ್ರು ಅಂತ ಹೇಳಿದ ಸೈಂಟಿಫಿಕಲಿ ಅದು ಪ್ರೂವ್ ಆಗಿ ಸಾಧ್ಯ ಅಥವಾ ವೆಪನ್ ಬಳಕೆ ಎರಡು ಕೂಡ ಸೇಮ್ ಇರುತ್ತೆ ಹೆಂಗೆ ಅಂತ ಸೇಮ್ ಟೈಪ್ ಕೇಸಲ್ಲಿಯೇ ಲೈಫ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಓಕೆ ಅದರಲ್ಲಿ ಏನಂತ ಹೇಳಿದರೆ ಸ್ಕ್ರಾಟಲ್ ಇಂಜುರಿಯಲ್ಲಿ ಸ್ಕ್ರಾಟಲ್ ಇಸ್ ಅ ವೈಟಲ್ ಪಾರ್ಟ್ ಓಕೆ ಒಂದು ವೈಟಲ್ ಪಾರ್ಟ್ ಅಂತ ಕನ್ಸಿಡರ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಈಗ ಆ ಸ್ಟೇಟ್ಮೆಂಟ್ ಇಸ್ ರೆಕಾರ್ಡೆಡ್ ಅದಕ್ಕೆ ಪೂರಕವಾಗಿ ಡಾಕ್ಟರ್ ಅಲ್ಲಿ ಕನ್ಫ್ಯೂಷನ್ ಉಂಟು ಅಂತ ಬರೆದ್ರೆ ಸಾಕು ಅಷ್ಟು ಬಂದ್ರೆ ಮ್ಯಾಟರ್ ಇಸ್ ಫಿಕ್ಸ್ಡ್ ಓಕೆ ಸರ್ಕಮ್ಸ್ಟೆನ್ಶಿಯಲ್ ಎವಿಡೆನ್ಸ್ ಅಂದ್ರೆ ಇದೆ ತರದ್ದು ಅಲ್ಲಿ ಡಾಕ್ಟರ್ ಏನು ಇವ್ರು ಏನ್ ಹೇಳ್ತಾರೆ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆದ್ರೆ ಆಯ್ತು ಇನ್ನೊಂದು ಗೋಡನ್ ಏನಿದೆ ಅಲ್ಲ ಅದು ಗೋಡನ್ ಅದ್ರಲ್ಲಿ ಈ ನಮ್ಮ ರಕ್ತ ಸ್ವಾಮಿ ಅವ್ರದ್ದು ಬ್ಲಡ್ ಸಿಕ್ಕಿದ್ರು ಅದು ಒಂದು ಪೂರಕ ಇನ್ನೊಂದು ಅಹ್ ಶಿಫ್ಟ್ ಮಾಡಿದರೆ ಆ ಗಾಡಿಯಲ್ಲಿ ಏನಾದ್ರೂ ಬ್ಲಡ್ ಕೂದಲು ಏನಾದ್ರು ಇದ್ರು ಅದು ಪೂರಕ ಇಟ್ಸ್ ಅ ಸೈಂಟಿಫಿಕ್ ಕೇಸ್ ಇಟ್ಸ್ ವಿಟ್ನೆಸ್ ಇಲ್ಲದ ಕಾರಣ ಇದಕ್ಕೆ ಸೈಂಟಿಫಿಕ್ ಆಗಿ ತಗೊಂಡೋಗಿ ಇಲ್ಲಿ ನನ್ನ ಪ್ರಕಾರ ಇದು ಒಳ್ಳೆ ಕಾಣ್ತಾ ಇದ್ದೀವಿ ಈಗ ಅಲ್ಲಿ ಆ ವೆಹಿಕಲ್ ಮೂವ್ಮೆಂಟ್ ಒಂದು ಸಿ ಸಿ ಟಿವಿ ಫುಟೇಜ್ ಸಿಗತ್ತೆ ಎರಡು ಕಾರ್ಗಳು ಗಳು ಹೋಗುವಂತಹ ಸಿ ಸಿ ಟಿವಿ ಫುಟೇಜ್ ಕೂಡ ಸಿಗುತ್ತೆ ಅದೇ ಸ್ಪಾಟ್ ಗೆ ಬಂದಿದಾವೆ ಇಲ್ವಾ ಅನ್ನೋದನ್ನು ಬೇರೆ ಬೇರೆ ವೆಹಿಕಲ್ ಗಳು ಬಂದು ಹೋಗ್ತಾ ಇರ್ತವೆ ಈಗ ಆ ವೆಹಿಕಲ್ ಅಲ್ಲಿ ಅವರು ಅಲ್ಲಿಗೆ ಬಂದಿದಾರ ಇಲ್ವಾ ಅನ್ನುವಂಥದನ್ನು ಕೂಡ ದೃಢಪಡಿಸೋದಕ್ಕೆ ಸಾಧ್ಯ ಆಗತ್ತ ಅದು ಸಾಧ್ಯ ಆಗ್ತಾ ಕಾರ್ ನಂಬರ್ ಕಾಣ್ತಾ ಇದೆ ಅಲ್ಲ ಇದರಲ್ಲಿ ಕಾರ್ ನಂಬರ್ ಕಾಣ್ತಾ ಇದೆ ನಿಮ್ಮ ಸಿ ಡಿಆರ್ ಅಲ್ಲಿ ಎಲ್ಲರೂ ಒಟ್ಟಿಗೆ ಒಂದೇ ಲೊಕೇಶನ್ ಅಲ್ಲಿ ಕಾಣ್ತಾ ಇದೆ ಅದಲ್ದೇ ಬಾಡಿ ಶಿಫ್ಟ್ ಮೂವ್ಮೆಂಟ್ ಆಫ್ ದ ವೆಹಿಕಲ್ಸ್ ಅವ್ರ ಒಂದ್ ಕಡೆ ಇನ್ನೊಂದ್ ಕಡೆ ಹೋಗಿದ್ದು ಅದು ಕಾಣ್ತಾ ಇದೆ ಸಿಡಿ ಎಲ್ಲ ಬರ್ತಾ ಇದೆ ಇದರಲ್ಲಿ ಒಂದಂದ್ರೆ ಈಗ ಸತ್ತದ್ದು ಹಂಡ್ರೆಡ್ ಪರ್ಸೆಂಟ್ ಹೌದು ಡಿಸ್ಪೋಸಲ್ ಆಫ್ ದ ಬಾಡಿ ಇಸ್ ಈಗ ಒಂದು ಇಂಗ್ಲೀಷ್ ಒಂದು ಸೇಂಗ್ ಇದೆ ಎಕ್ಸಿಕ್ಯೂಷನ್ ಇಸ್ ವೆರಿ ಈಸಿ ಡಿಸ್ಪೋಸಲ್ ಇಸ್ ವೆರಿ ಡಿಫಿಕಲ್ಟ್ ಇದು ನಾನು ಯಾವಾಗ ನಮ್ಮ ಐವರಿಗೆ ಹೇಳ್ತಿರ್ತೀನಿ ಯಾರು ಬಿಸಾಡಿದ್ರು ಹತ್ರನೇ ಬಿಸಾಡ್ತಾರೆ ಅಂತ ವೆರಿ ಫ್ಯೂ ಎಕ್ಸಿಮೇಷನ್ ಕೇಸ್ ನಾ ಮಾಡಿದ್ದೇನೆ ಆದ್ರೆ ಅದು ಎಲ್ಲದೂ ಕನ್ವಿಷನ್ ಆಗಿದೆ ಮೂರ್ ನಾ ನಾಲ್ಕು ಎಕ್ಸಿಮಿನೇಶನ್ ಅಂದ್ರೆ ಹುಗ್ದ ಹಾಕ್ತಿದೀವಿ ಆ ಹುಗ್ದು ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ ಆದ್ರೂ ಸಿಕ್ಕಿ ಬೀಳ್ತಾರೆ ಅಂದ್ರೆ ಕನ್ವಿಕ್ಷನ್ ಆಗಿದೆ ಈ ಬಿಸಾಡಿದ ಬಾಡಿಗೆ ಡಾಕ್ಟರ್ ಪೂರಕವಾಗಿ ಒಂದು ರಿಪೋರ್ಟ್ ಕೊಟ್ರೆ ಓಕೆ ಮತ್ತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದ್ರೆ ತುಂಬಾ ಒಳ್ಳೇದು ಹೌದು

ಎಸ್ ಸ ಡಾಕ್ಟರ್ ಶೆಟ್ಟಿ ಅವ್ರೆ ಮಾತಾಡ್ತೀನಿ ನಾನು ನಿಮ್ಮ ಜೊತೆಗೆ ಸಂಜೀವ್ ಬಡಸ್ಕರ್ ಅವರೇ ತಮ್ಮ ಪ್ರಕಾರ ಈ ಪ್ರಕರಣವನ್ನು ತಾವು ಯಾವ ಸ್ವರೂಪದಲ್ಲಿ ನೋಡ್ತೀರಿ ಯಾಕಂದರೆ ಇಲ್ಲಿ ಇರುವಂಥದ್ದಲ್ಲೂ ಕೂಡ ಸಾಂದರ್ಭಿಕ ಸಾಕ್ಷಿಗಳು ಅನ್ನೋಂಥ ಒಂದು ಭಾಗ ಇನ್ನೊಂದು ಸುಮಾರು ಮೂವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಕೊಟ್ಟು ಯಾರಿಗೂ ಹೇಳಿ ಇಲ್ಲ ನಾವೇ ಮರ್ಡ್ರ್ ಮಾಡಿದ್ದು ಅನ್ನೋದನ್ನು ಒಪ್ಕೊಳ್ಳುವಂಥ ರೀತಿಯಲ್ಲಿ ಹೇಳಿ ಕಳಿಸಿದ್ರು ಅವರು ಬಂದು ಸರೆಂಡರ್ ಆಗಿದ್ರು ಅಂದ್ಕೊಂಡು ಈಗ ಅವರು ಸರೆಂಡರ್ ಆದ ಕಾರಣಕ್ಕಾಗಿಯೇ ಇವ್ರ ಮೇಲೆ ಇರುವಂಥ ಆರೋಪ ಏನಾದ್ರು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇದೆಯಾ ಇದೊಂದು ನನಗನ್ಸಿದ ಮಟ್ಟಿಗೆ ಅತ್ಯಂತ ಗಂಭೀರ ಪ್ರಕರಣ ಹೌದು ಹೀಗೆ ಮೂರು ಜನ ಸರಂಡರ್ ಆದರು ಅನ್ನೋದಕ್ಕೆ ಉಳಿದವ್ರ ಮೇಲೆ ಯಾವುದೇ ಯಾವುದೇ ಆರೋಪಗಳು ಕಡಿಮೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ತನಿಖಾಧಿಕಾರಿಗೂ ಬಹಳ ಒಳ್ಳೆ ರೀತಿಯಿಂದ ತನಿಖೆಯನ್ನು ಮಾಡಿದ್ದಾರೆ ಎಷ್ಟೇ ಪ್ರಭಾವ ವ್ಯಕ್ತಿಗಳಿದ್ದರೂ ಸಹ ಅದನ್ನು ಒಳ್ಳೆ ರೀತಿಯಿಂದ ತನಿಖೆಯನ್ನು ಮಾಡಿದ್ದಾರೆ ಮೂವತ್ತು ಲಕ್ಷ ಹಣದ ಆರೋಪ ಬಂದರೂ ಸಹ ಅದನ್ನ ಅದನ್ನು ಬಿಟ್ಟು ಒಳ್ಳೆ ರೀತಿಯಿಂದ ಭಾಳ ಚೆನ್ನಾಗಿ ತನಿಖೆ ಮಾಡಿದ್ದಾರೆ ಈಗಾಗಲೇ ನಾನು ದಾಖಲೆಗಳನ್ನು ನೋಡಿದಾಗ ತ್ರೀ ನಾಟ್ ಟು ಮರ್ಡರ್ ಮತ್ತು ಟೂ ನಾಟ್ ಒನ್ ಸಾಕ್ಷ್ಯನಾಶ ಪ್ರಕರಣಗಳನ್ನು ಈಗಾಗಲೇ ತನಿಖಾಧಿಕಾರಿಗಳು ಅವ್ರ ಮೇಲೆಲ್ಲ ಹಾಕಿದ್ದಾರೆ ನನಗನ್ಸಿದ ಮಟ್ಟಿಗೆ ಆ ವ್ಯಕ್ತಿಯನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ತಾರೆ ಹೌದು ಕಿಡ್ನ್ಯಾಪ್ ಮಾಡಿದಂಥ ಸೆಕ್ಷನ್ಗಳನ್ನ ಇನ್ನೂ ಇನ್ವೋಕ್ ಮಾಡಿಲ್ಲ ಅದರಲ್ಲಿ ಅಳವಡಿಸಿಲ್ಲ ಮುಂದೆ ತನಿಖೆಯಲ್ಲಿ ಕಿಡ್ನ್ಯಾಪ್ ತ್ರೀ ಸಿಕ್ಸ್ಟಿ ತ್ರೀ ಅಂಡರ್ ಸೆಕ್ಷನ್ ಐ ಪಿ ಸಿ ತ್ರೀ ಸಿಕ್ಸ್ಟಿ ತ್ರೀ ಸೆಕ್ಷನನ್ನು ಅದರಲ್ಲಿ ಇನ್ವಾಲ್ವ್ ಮಾಡಬೇಕು ಮಾಡಬೇಕಾಗಬಹುದು ಅನ್ನೋದನ್ನು ತನಿಖಾಧಿಕಾರಿಗಳು ಭಾಳ ಕುಲಂಕುಷವಾಗಿ ಪರಿಶೀಲಿಸಿ ಇನ್ನೂ ಇದರ ಹಿಂದೆ ಯಾರ್ಯಾರಿದ್ದಾರೆ ನೋಡಿಕೊಂಡು ಅವರು ಅವ್ರ ರೋಲ್ ಏನು ಇವ್ರದ್ದು ರೋಲ್ ಏನು ಆರೋಪಿ ನಂಬರ್ದು ಒನ್ ರೋಲ್ ಏನು ಟೂದೇನು ಹೀಗೆ ಅತ್ಯಂತ ಒಳ್ಳೆ ರೀತಿಯಿಂದ ತನಿಖೆ ಮಾಡಬೇಕು ಮತ್ತು ಕಠಿಣ ಕ್ರಮವನ್ನು ಜರುಗಿಸಬೇಕು ಇನ್ನಷ್ಟು ಸೆಕ್ಷನ್ಗಳನ್ನ ಅವ್ರ ಮೇಲೆ ಇನ್ವಾಲ್ವ್ ಮಾಡಬೇಕು ಅನ್ನೋದನ್ನು ನನ್ನ ನನಗನ್ನಿಸ್ತಾ ಇದೆ ಇದರಲ್ಲಿ ಎಸ್ ಸಂಜೀವ್ ಬಡಸ್ಕರ್ ಅವರು ಮಾತಾಡ್ತೀನಿ ನಿಮ್ಮ ಜೊತೆಗೆ ನಾಗರಾಜ್ ಅವರು ನಾನು ಕೇಳಿದೆ ನಮ್ಮ ಶೆಟ್ರು ಮತ್ತು ಪಿ ಪಿ ಅವ್ರು ಮಾತಾಡಿದ್ದು ಅಲ್ಲಿ ನೋಡಿ ಕಿಡ್ನ್ಯಾಪ್ ಆದಮೇಲೆ ದೇ ಚೆಕ್ ಚೆಕ್ಪೋಸ್ಟ್ ಹೌದು ಅದು ಸಿ ಸಿ ಟಿ ವಿ ಫುಟೇಜ್ ಇದೆ ಅಂತ ಹೇಳ್ತಾರೆ ಹೌದು ಸಿ ಸಿ ಟಿ ವಿ ಫುಟೇಜ್ ಎವ್ರಿ ಚೆಕ್ ಪೋಸ್ಟ್ ಇಸ್ ಮ್ಯಾಂಡ್ ಹೌದು ಡೆಫಿನೆಟ್ಲಿ ಅಲ್ಲಿ ನಿಲ್ಲಿಸಲೇಬೇಕಲ್ಲ ಟೋಲ್ಗೆ ಹೌದು ಸೊ ಪ್ರಾಪರ್ ಪಿಕ್ಚರೈಸ್ ಆಗಿರುತ್ತೆ ಅವನಿಗೆ ಕ್ವಶನ್ ಮಾಡಿದರೆ ಆಯಿತು ಈ ವೆಹಿಕಲ್ ಪಾಸ್ ಆಗಿದೆಯಾ ಮಾಡಿದರೆ ಟೈಮ್ ಇದೆಲ್ಲ ಇರ್ತದೆ ಜೊತೆಗೆ ಅಲ್ಲಿ ಟೈಮು ಇಲ್ಲಿ ಟೈಮು ಅದ್ರ ಜೊತೆಗೆ ಇ ವಾಸ್ ಇನ್ ದಿ ಕಂಪ್ನಿ ಆಫ್ ಎಕ್ಸ್ ವೈ ಝೆಡ್ ಹೌದು ಸಿ ಲಾಸ್ಟ್ ಸೀನ್ ಬೈ ದಟ್ ಫಸ್ಟ್ ಸೀನ್ ಬೈ ದಟ್ ಪರ್ಸನ್ soon after the chitra was the immediate past to uh, tol and chitra aonu. aonu does examine exam examined ali supervisor in nabhatara matapratra or exam examine that means to say he was last seen, first seen by so and so at chitra toll in the company of whom the same people, maybe few of them. Uh -huh. and it is their responsibility to explain what happened to him. ಅದೊಂದು ಡೈರೆಕ್ಟ್ ಎವಿಡೆನ್ಸ್ ಇದೆ ಹೌದು ಅಲ್ಲಿಂದ ಬಂದರೆ ಕರಾಬ್ರೇಷನ್ ಇದೆ ಎಲ್ಲ ಚೆಕ್ ಪೋಸ್ಟಲ್ಲೂ ಅದೇ ರಿಪೀಟ್ ಆಗಿರುತ್ತೆ ಅಲ್ಲಿಂದ ಬಂದರೆ ಅಲೆಜೆಡ್ ಪ್ಲೇಸ್ ಆಫ್ ಇನ್ಸಿಡೆಂಟ್ ಹೌದು ಸೀನ್ ಆಫ್ ಸೀನಾ ಹೌದು ಅಲ್ಲಿಗೆ ಕನ್ವರ್ಜ್ ಆಗುತ್ತೆ ಆ ಬಾಕಿ ವೆಹಿಕಲ್ ಇದು ಅಕ್ಯೂಸ್ಡ್ ಪರ್ಸನ್ಸ್ದು ಏನು ನಮ್ಮ ಮೊಬೈಲ್ ಗೂಗಲ್ ಅಂಕಲ್ಲೋ ಇನ್ನೊಂದು ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಡಂಪಿಂಗ್ ಗೊತ್ತಾಗುತ್ತೆ ಡಂಪಿಂಗ್ ಆ್ಯಸ್ ಇಟ್ಸ್ ಆಲ್ರೆಡಿ ಕಮ್ ಸಿ ಏನು ಅವರ ಒಂದು ಕಾಲ್ ಡೀಟೇಲ್ಸಲ್ಲಿ ಈಗಾಗಲೇ ಬಂದಿದೆ ಅಂತ ಹೇಳ್ತಾರೆ ಇಟ್ಸ್ ವೆರಿ ಗುಡ್ ಅದ್ರ ಜೊತೆಗೆ ವಾಟ್ ಟೈಮ್ ಇ ಮಸ್ಟ್ ಆ ಬಿನ್ ಡೈಡ್ ಅವನು ಬಿಸ್ರಾ ತೆಗೆದು ನೋಡಿ ಅದನ್ನ ಎಕ್ಸಾಮಿನ್ ಮಾಡಿದರೆ ಕ ಕಂಟೆಂಟ್ಸಲ್ಲಿ ಗೊತ್ತಾಗುತ್ತೆ ಇಟ್ಸ್ ಎ ಬಯಾಲಜಿಕಲ್ ಕ್ಲಾಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹ್ಯಾಸ್ ಟು ಟ್ಯಾಲಿ ವಿತ್ ದಿ ಟೈಮ್ ಲೈನ್ ಎಸ್ ಅದು ಟ್ಯಾಲಿ ಮಾಡಿಸ್ಲೇಬೇಕು ಆ ನಂತರದಲ್ಲಿ ಇವೆಲ್ಲ ಏನಿದೆ ಅದು ಮಾಡ್ಬೋದು ಮಾತಾಡ್ತೀನಿ ನಾಗರಾಜ್ ಬಹಳಷ್ಟು ಮಾತನಾಡುವಂಥದ್ದು ಇದೆ ಲಹರಿ ವೀರವ್ರು ಕೂಡ ನಮ್ಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ ಅವ್ರ ಜೊತೆ ಕೂಡ ನಾನು ಮಾತನಾಡ್ತೀನಿ ಚಿಕ್ಕ ಬ್ರೇಕ್ ನಂತರ